ಇದನ್ನ ತಕ್ಕೊಂಡ್ರೆ ನಾವು ಕ್ಲೀನ್ ಕೊಡ್ತೀವಿ. ಇನ್ಕ್ವೆಸ್ಟ್ ಕರಿ ಮೂರು ಜನ. ಕೆಲ್ಸಕ್ಕೆ ಅಂತ ಬಂದಿದ್ರು, ಕೆಲಸ ಐತೆ ಅಂತ ಫೋನ್ ಮಾಡಿದ್ರು. ಶನಿವಾರ ನೈಟ್ ಬಂದಿದ್ರು, ಭಾನುವಾರ ಫಂಕ್ಷನ್ ಐತೆ ಅಂತ. ಶನಿವಾರ ಹಿಂದಿನ ದಿನಾನು ಕ್ಲೀನ್ ಮಾಡಿದ್ರೆ ಭಾನುವಾರ ಫಂಕ್ಷನ್ ಮುಗಿಸ್ಕೊಂಡು ಸೋಮವಾರನೂ ಇಲ್ಲಿ ಕೆಲಸ ಮಾಡಿದ್ದಾರೆ. ಸೋಮವಾರ ಕೆಲಸ ಮಾಡಿ ಮಂಗಳವಾರ ಪೂರ್ತಿ ಎಲ್ಲ ಕ್ಲೀನ್ ಆಗೈತೆ, ಫಂಕ್ಷನ್ ಎಲ್ಲ ಮುಗ್ದೋಗೈತೆ, ಚೌಟ್ರಿ ಎಲ್ಲ ಕ್ಲೀನ್ ಮಾಡವ್ರೆ. ಪೂರ್ತಿ ಕಸ ಹಾಕಕ್ಕೆ ಅಂತ ಬಂದು ಬಂದವರು ಇಲ್ಲ, ಬಂದು ಇಲ್ಲಿ ಹುಡುಕಿದ್ರು ಇರಲಿಲ್ಲ. ಅಲ್ಲಿ ಸೋಮವಾರ ಮಂಗಳವಾರ ಸೋಮವಾರ ಇದ್ರು. ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಟೀ ಕುಡ್ದು ಬಂದ್ರಂತೆ. ಟೀ ಕುಡ್ದು ಬಂದವರು ಆಮೇಲೆ ನಮ್ಮ ಅಕ್ಕ ಬಂದು ಹುಡ್ಕಕ್ ಬಂದವರೇ. ಬಂದಾಗ ಇಲ್ಲಿ ನೋಡಿದ್ರೆ ಇರಲಿಲ್ಲ ಅವ್ರು. ಮ್ಯಾನೇಜರ್ ಮ್ಯಾನೇಜರು ಹುಡ್ಕಿಸ್ತೀವಿ, ನೀವು ಹೋಗ್ರಮ್ಮ, ಇಲ್ಲಿಗೆ ಬಂದ್ರೆ ನಾವು ಹೇಳಿ ಕಳಿಸ್ತೀವಿ ಅಂತ ಹೇಳಿದ್ರು. ನಮ್ಮ ಅಕ್ಕ ಏನ್ ಮಾಡವ್ರೆ, ಕೆಲಸ ಮುಗಿಸ್ಕೊಂಡು ಅವ್ರು ಪಾವಗಡ್ದವ್ರು 6 ಜನ ಬಂದಿದ್ರಂತೆ. ಅವ್ರು ಮುಗಿಸ್ಕೊಂಡು ಪಾವಗಡಕ್ಕೆ ಅವ್ರು ಹೋಗ್ಯವ್ರೆ. ಇವರು ಇನ್ನೇನು ಮನೆಗೆ ಬರ್ತಾರೇನೋ, ಎಲ್ಲೋ ಇದು ತಿಂಡಿ ಪಂಡಿ ತಿನ್ನಕ್ಕೆ ಹೋಗ್ಯವ್ರೆ ಅಂತ ನಮ್ಮ ಅಕ್ಕನೂ ಮನೆಗೆ ಬಂದವ್ರೆ. ಬಂದಾದ್ಮೇಲೆ ಒಂದು 3-4 ದಿನದಿಂದ ಫೋನ್ ಮಾಡಿ ಇವ್ರ ಮ್ಯಾನೇಜರಿಗೆ ಕೇಳವ್ರೆ, ಬಂದವ್ರ ನಮ್ಮ ಯಜಮಾನ್ರು, ಬಂದವ್ರ ನಮ್ಮ ಯಜಮಾನ್ರು ಅಂದಿರೋದಕ್ಕೆ ಬಂದಿಲ್ಲ ಅಂತ ಹೇಳವ್ರೆ. ಇವತ್ತು ಬೆಳಗ್ಗೆ ಯಾರೋ ಇಲ್ಲಿ ಅಕ್ಕಪಕ್ಕದವರು ಫೋನ್ ಮಾಡಿ ಇಲ್ಲಿ ಯಾವುದೋ ಒಂದು ಬಾಡಿ ಐತೆ ಬರ್ರಿ ಅಂತ ಹೇಳವ್ರೆ. ಅದಕ್ಕೆ ಇವ್ರ ಮ್ಯಾನೇಜರ್ ಏನಂದವ್ರೆ, ಇಲ್ಲ ಕಣಮ್ಮ, ಬಾಡಿ ಅಲ್ಲ ಇದು, ಯಾವುದೋ ಗೊಂಬೆ ಅಂತೆ, ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದಿರೋದು, ನಿಮ್ಮ ಯಜಮಾನ್ರಲ್ಲ ಅಂದವ್ರೆ. ನಮ್ಮ ಅಕ್ಕ ಇಲ್ಲ ಬಿಡ್ರಿ, ಆದರೂ ಹಂಗೂ ಬಂದು ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಬಂದು ನೋಡಿದ್ರೆ ನಮ್ಮ ಮಾವ ಅನುಮಾನ ಇದೆ. ಅನುಮಾನ ಅಂದ್ರೆ ಅದೇ, ಈ ಮ್ಯಾನೇಜರು ಇವ್ರ ಮನೆ ಪಕ್ಕದಲ್ಲ ಒಯ್ಯ, ಯಾವಾಗ್ಲೂ ಕಸ ಕತ್ತಿ ಬೈಯೋನಂತೆ. ಆ ಮನೆ ಪಕ್ಕದವ್ರು ಅವರು ಈ ಮ್ಯಾನೇಜರು ಓನರ್ ಮೇಲೆ ಅನುಮಾನ ಸರ್. ನಮ್ಗೆ ಫಸ್ಟ್ ಏನ್ ಕೆಲಸ ಮಾಡ್ತೀರ ನೀವು? ಅವ್ರು ಗಾರೆ ಕೆಲಸ ಮಾಡೋರು, ಇಲ್ಲಿ ಫಂಕ್ಷನ್ ಇದ್ದಾಗ ಇಲ್ಲೂ ಮಾಡೋರು, ಫಂಕ್ಷನ್ ಇಲ್ದಿದ್ರೆ ಗಾರೆ ಕೆಲ್ಸಕ್ಕೆ ಹೋಗೋದು ಇಲ್ಲ. ಅಲ್ಲೇ ಮದ್ವೆ ಆತಕ್ಕಿಂತನು ಅದಕ್ಕೂ ಮುಂಚೆ ನಮ್ಮ ಅಕ್ಕ ಕೆಲಸ ಮಾಡೋರು ಇಲ್ಲಿ. ಮದುವೆ ಆದ್ಮೇಲೆ ನಮ್ಮ ಭಾವನು ಸೇರಿ ಇಬ್ರು ಮಾಡೋರು ಇಲ್ಲೂ. ವಾಚ್ಮನ್ ಕೆಲ್ಸಕ್ಕೂ ಇದ್ರು, ಒಂದು 4-5 ತಿಂಗಳು ಇದ್ರು. ಅಲ್ಲಿ ಯಾಕೆ ಕೆಲಸ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಿಟ್ಟು ಮನೆ ಬಾಡಿಗೆ ತಗೊಂಡು ಅಲ್ಲಿ ಅವ್ರ ಅಮ್ಮರ ಮನೆ ಹತ್ರ ಬಂದಿದ್ರು, ನಮ್ಮ ಅಮ್ಮರ ಮನೆ ಹತ್ರಕ್ಕೆ. ಅಲ್ಲಿದ್ದು ಫಂಕ್ಷನ್ ಇದ್ದಾಗ ಬರೋರು ಸರ್, ಇಲ್ಲಿಗೆ ಬಂದು ಕೆಲಸ ಮುಗಿಸ್ಕೊಂಬರೋರು. ಆವಯ್ಯನು ಏನೋ ಜಗಳ ಮಾಡಿದ್ರು ಚೌಟ್ರಿ ಪಕ್ಕದ ಮನೆಯವರು, ಅವ್ರ ಹೆಸರು ನಮಗೆ ಗೊತ್ತಿಲ್ಲ. ಅವರು ಅವಾಗವಾಗ ಬೈಯೋರು, ನಮ್ಮ ಭಾವನಿಗೆ ಕುಡ್ದಿಲ್ಲ ಎಲ್ಲ ಇದು ಮಾಡ್ತೀರಾ ಅಂತ. ಅವರು ಮ್ಯಾನೇಜರು ಏನು ಮಾಡ್ತೇವ್ರೆ ಅಂತ ನಮಗಿದ್ದು ಅನುಮಾನ. ಅವಾಗ ಇಲ್ದಿತ್ತು ಬಾಡಿ, ಈಗ ಬಂದಿದೆ ಅಂತಂದ್ರೆ ಹೆಂಗ್ ಬಂತು? ಅದು ಜೋಬಲ್ಲಿ ಎಣ್ಣೆ ಇಟ್ಟೆ ಹೆಂಗ್ ಬಂತು? ನಮಗೆ ಡೌಟ್ ಇದೆ, ಇವರು ಚೌಟ್ರ ಮೇಲೆ ಡೌಟ್ ಇದೆ. ಅದನ್ನ ನಮಗೆ ದಯವಿಟ್ಟು ನ್ಯಾಯ ಒದಗಿಸ್ಕೊಡ್ರಿ ಅಷ್ಟೇ. ಅವ್ನು ಸಾವಿಗೆ ನಮಗೆ ನ್ಯಾಯ ಬೇಕಷ್ಟೇನೇನು, ನಾವು ಬೇರೆ ಏನೂ ಇಲ್ಲ. ಇನ್ನು 4 ವರ್ಷ ಸರ್ ಮದುವೆ ಆಗಿ, ಮಕ್ಳು ಇಲ್ಲ, ಮರಿ ಇಲ್ಲ, ಈಗ ಅವ್ರ ಜೀವನ ಏನಾಗಬೇಕು? ಇವ್ರು ಕುಡಿಯೋ ಕೊಡಿಸ್ಬಿಟ್ಟಿದ್ದೇನೆ, ಬರ್ದಿಲ್ದ ಕೆಲಸಕ್ಕೆಲ್ಲ ಕಳಿಸ್ಬಿಟ್ರೆ ಬರೋ ಅಂಥವ್ರನ್ನ ಕುಂಡ್ರಿಸ್ಬೇಕಿತ್ತು, ಕುಂಡ್ರಿಸ್ತಿಲ್ದಿತ್ತು ಅವರು ತಪ್ಪು. ದ್ವೇಷ ಅಂತ ಏನಿಲ್ಲ, ಕೆಲ್ಸಕ್ ಬೇಡ ಅಂತ ಕಳಿಸ್ತಾರೆ ಮತ್ತೆ ಕೆಲ್ಸಕ್ ಕರೆಸ್ಕೊಂತಾರೆ, ಬೇಡ ಅಂತ ಕಳಿಸ್ತಾರೆ ಮತ್ತೆ ಕೆಲ್ಸಕ್ ಕರೆಸ್ಕೊಂತಲೇ ಇರ್ತಾರೆ. ಇವ್ರು ಹಿಂಗೆ ಬರೀ ದುಡ್ಡು ಕೊಡ್ಬೇಕಾಗತ್ತೆ ಅಂತ ಕಳಿಸೋದು, ಕರೆಸ್ಕೊಳ್ಳೋದು, ಮತ್ತೆ ಹಿಂಗ್ ಕುಡಿಸಿ ಕೆಲ್ಸ ಮಾಡಿಸೋದು. ಒಟ್ಟಾರೆ ಅವರೇ ಈ ತರ ಮಾಡಿದ್ದಾರೆ, ಮಾಡಿರ್ಬೇಕು ಅಂತ ನಮ್ ಡೌಟ್ ಇದೆ ಸರ್. ಯಾರು ಅವ್ರ ಹೆಸರು? ಜಗದೀಶ್. ಜಗದೀಶ್ ಮತ್ತೆ ಅವ್ರ ಜೊತೆಲಿ ಯಾರಾದ್ರೂ ಇರ್ತಾರೆ, ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಪೊಲೀಸ್ ಈಗ ಅವರು ಹೇಳ್ತೀವಿ ಅಂತ ಹೇಳ್ತಾ ಇದಾರೆ, ಏನ್ ಮಾಡ್ತಾರೋ, ಮಾಜರ್ ಮಾಡ್ತೀವಿ ಅಂತ ಎಲ್ಲ ಆಮೇಲೆ ಗೊತ್ತ ಕೊಡಿಸ್ತೀನಿ ಅಂತ ಅನ್ಬಿಟ್ಟು ಕುಂಡುಸಿದ್ರು. ಎಣ್ಣೆ ಜೋಬ ಐತೆ ಸರ್. ಅವತ್ತಿಂದ ಕೇಳಿದ್ರೆ ಏನಂದ್ರು ಮ್ಯಾನೇಜರು? ಇಲ್ಲ ಕಣಮ್ಮ, ಇಲ್ಲೆಲ್ಲ ಉಟ್ಕೊತ್ತೆ, ರೈಲ್ವೆ ಟ್ರ್ಯಾಕ್ ಮೇಲೆಲ್ಲ ಉಟ್ಕೊತಿದ್ದೀನಿ, ರೂಮ್ ಎಲ್ಲ ನೋಡಿದ್ದೀನಿ, ಟ್ಯಾಕ್ಟರ್ ತರ ಎಲ್ಲ ಉಟ್ಕೊತಿದ್ದೀನಿ. ಎಲ್ಲಿ ಏನೋ ಮಾಡವ್ರೆ ಸರ್, ಸಿಗ್ತಿದ್ದಿತ್ತು ಅಂತಂದ್ರೆ ಮತ್ತೇನಿತ್ತ ಕೇಳಿ.